ಗೋವಾ ಮತ್ತೆ ಕಾರವಾರ ರೋಡ್ ಪಕ್ಕ ಅಂಕೋಲಾ ನ್ಯಾಷನಲ್ ಹೈವೇ ಅದು 66 ನ್ಯಾಷನಲ್ ಹೈವೇ 66 ನ್ಯಾಷನಲ್ ಹೈವೇ 66 ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ 16ನೇ ತಾರೀಕು ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ
ಅದರಲ್ಲಿ 7 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. ಇನ್ನು 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಇನ್ನೂ ರಿಕವರ್ ಆಗಿಲ್ಲ. ಬಿಕಾಸ್ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಗೋಯಿಂಗ್ ಆನ್. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRF ನಲವತ್ತಾರು ಜನ ಮತ್ತು NDRF ಜನ ಮತ್ತು ಇವತ್ತು ಮಿಲ್ಟ್ರಿಯಿಂದಲೂ ಕೂಡ ಬಂದಿದ್ದಾರೆ. ನಲವತ್ತ್ನಾಲ್ಕು ಜನ ಮಿಲ್ಟ್ರಿಯವರು ಕೂಡ ಬಂದಿದ್ದಾರೆ. A1ನಿಂದ ನೇವಿನವರು ಅಸಿಸ್ಟ್ ಮಾಡಿ ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ನೆನ್ಸ್ ಮಾಡ್ತಕ್ಕಂಥದ್ದು. 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದೆ, ಇನ್ನೊಂದು ಬರ್ತಿ ಬರ್ತಿ ಇರುವ ಗ್ಯಾಸ್ ಟ್ಯಾಂಕ್, ಈ ಥರ 3 ವಾಹನಗಳು ಇದ್ದಾವೆ. ಅಲ್ಲಿ ಟೀ ಅಂಗಡಿ ಇತ್ತು, ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿಯಲ್ಲಿ 5 ಜನ ಪಾಪ 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಟೀ ಅಂಗಡಿ ಅವ್ರ ಮೇಲೂ ಕೂಡ ಇದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲೇ 5 ಜನ ಇನ್ನೇ 5 ಜನ ಎರಡು ಮಾಡಿದ್ದಾರೆ. ನಾನು ಜಿಲ್ಲಾ ಆಡಳಿತದವರಿಗೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ. ಮತ್ತು ಜಿಲ್ಲಾ ಮಟ್ಟಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ರಿಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ, ಈ ಮಳೆಯಲ್ಲಿ ಕೂಡ ರಿಸ್ಕ್ಯೂ ಆಪರೇಷನ್ ಮಾಡ್ತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ನಡೀತಾ ಇದ್ದುದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಇಲ್ಲ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾಡಳಿತನ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹಾಗಾಗಿ ಎಲ್ಲ ಕ್ರಮಗಳು ಕಷ್ಟಪಡ್ತಾ ಇದ್ದಾರೆ. ಜೊತೆಗೆ ನಾನು ಮಕ್ಕಳು ವೈದ್ಯ ಅವರಿಗೆ ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ 5,000 ರೂಪಾಯಿ 5 ಲಕ್ಷ ಪರಿಹಾರ 5 ಲಕ್ಷ ಕೂಡ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ದರು ಅವರಿಗೆ. ಹಾಗಾಗಿ 5 ಲಕ್ಷ ರೂಪಾಯಿ ಕೊಟ್ಟೆ, 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನೂ ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಯಾವುದೇ ಮಿಸ್ಸಿಂಗ್ ಆಗಿರೋದು, ಒಂದು ವೇಳೆ ಸತ್ತೋಗಿದ್ದರೆ ಆ ಬಾಡಿ ರಿಕವರ್ ಆಗಿದ್ದರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಕೊಟ್ಟಿದೆ. ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಪೊಲೀಸ್ ಪ್ರಕಾರ ಗೊತ್ತಿಲ್ಲ, ಅವರಿಂದ ಸತ್ತಿದ್ದಾರೋ ಇಲ್ವೋ ಅಂತ ಹೇಳಿದ್ರೆ ಗೊತ್ತಿಲ್ಲ. ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ. ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆ ಎಲ್ಲ ಇದೆ, ಅಲ್ಲಿನೂ ಹುಡುಕಾಟ ಕಾರ್ಯಾಚರಣೆ ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದು ಹುಡುಕಿ. ನೇವಿಯವರಿಗೆ ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲಿ ಸ್ಕ್ಯಾನ್ ಮಾಡಲಿ. ಆರ್ಮಿಯವರಿಗೆ ನೇವಿಯವರಿಗೆ ಮತ್ತೆ ನೀರನ್ನೆಲ್ಲ ಕೂಡ ಸ್ಕ್ಯಾನ್ ಮಾಡಬೇಕು, ಅಲ್ಲೂ ಕೂಡ ಮಾಡಬೇಕು. ನದಿ ಕೂಡ ಎಲ್ಲರೂ ಒಂದು ವೇಳೆ ಫಸ್ಟ್ ಸ್ಕ್ಯಾನ್ ಮಾಡಬೇಕು ಅಂತ, ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿದ್ರು. ಒಬ್ರು ಹದಿನೈದಲ್ರಿ 11 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಿ, 10 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಲ್ಲ. ಶಾಸಕರೇ
ಶಾಸಕರು ಹೇಳ್ದದಕ್ಕೆ ಆಯ್ತು ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ಮನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ? ಹತ್ತು ಜನ ಮಿಷಿಂಗ್ ಆಗಿರೋದು ಗೊತ್ತಾಯ್ತಾ? ಶಾಸ್ತ್ರ ಹೇಳಿದ್ರು ಅವ್ರು ಹೇಳಿದ್ರು ಅಲ್ಲ. ಈಗ ನಿಮಗೆ ನಿಮ್ಗೇನಾದ್ರು ಮಾಹಿತಿ ಇದೆಯಾ? ಹದಿನೈದು ಜನ ನಿಮ್ಮ ಮಾತೇ ಇದೆಯನ್ರಿ? ನಮ್ಮ ಶಾಸಕರು ಹೇಳೋದು ಬೇಡ, ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅವ್ರು ನನಗೆ ಹೇಳೋದು ಹನ್ನೊಂದು ಅಂತ ಇಲ್ಲಪ್ಪ. ಹೇಳಪ್ಪ, ಇಲ್ಲಿ ನಾನು ಅವತ್ತೇ ಮಂಕಳ ವೈದ್ಯವ್ರನ್ನ ಕಳಿಸಿದ್ದೇನೆ, ಡಿಸ್ಟಿಂಗ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಕಳಿಸಿದ್ದೇನೆ, ಶಾಸಕರು ಇಲ್ಲೇ ಇದ್ದಾರೆ. ಸರ್, ಒಂದೇ ಪ್ರಶ್ನೆ ಸರ್, ಈಗ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ. ಇದು IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆದದ್ದು ಅಂತ ಇದು ಮಾಡ್ತಾರೆ. ಅವ್ರ ವಿರುದ್ಧ ಏನು ಆಕ್ಷನ್ ತಗೊಳ್ತಿಲ್ಲ ಸರ್? ಹೇಳಪ್ಪ, ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್. ಎರಡನೇದು, ಈಗ ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಗೊತ್ತಾಯ್ತಾ? ಅಲ್ಲಿಂದ ಇವೆಲ್ಲ ಆದಮೇಲೆ ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲುಕ್ ಇನ್ ಟು ದಿ ಮ್ಯಾಟರ್ ಆ್ಯಂಡ್ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ. ಒಬ್ಬರು ಅವ್ರ ಕೇಳ್ತಾ ಇದಾರೆ, ಅವ್ರ ಅದೇ ಕೇಳಿದ್ರೆ ಯಾರಾದ್ರೂ ಒಬ್ಬರು ಕೇಳ್ರಪ್ಪ. ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡ್ಕೊ ಬಂದೆ, ಇಲ್ಲಿಂದ ಬಂದೆ, ನಾನು ಗೋವಾದಿಂದ ಬಂದೆ. ಓ ಮಾಡ್ಕೊ ಬಂದಿದ್ದಾರೆ. ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆ ಮಾತಾಡ್ತೀನಿ. ಕೇಂದ್ರದ ಮಾತಾಡ್ತೀನಿ, ಕಳಪೆ ಕೆಲಸ ಆಗಿದ್ರೆ ಕೂಡಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಕಂಟ್ರಾಕ್ಟ್ರಲ್ಲಿ ಅಥವಾ ಬೇರೆ ಇಂಜಿನಿಯರಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಿದೆ. ಕೇರಳ ಪೊಲೀಸರು ಇಲ್ಲಿಗೆ ಬರ್ತಾರೆ, ಕೇರಳ ಮೀಡಿಯಾಗಳು ಬರುತ್ತೆ, ರಾಜ್ಯ ಸರ್ಕಾರ ಇಲ್ಲಿ ವಿಳಂಬ ಕಾರ್ಯಾಚರಣೆ ಮಾಡ್ತಿದೆ ಅಂತ. ಯಾವುದನ್ನು ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ, ವಿಳಂಬ ಕೆಲಸ ಆಗೇ ಇಲ್ಲ, ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ. ಕೇರಳದವರು ಒಬ್ಬ ಅರ್ಜುನ್ ಅಂತಕ್ಕಂಥವ್ರು, ಅವರು ಮಿಸ್ಸಿಂಗ್ ಆಗಿದೆ. ಅವರು ಕೂಡ ಅವರ ರಾಜ್ಯದವರಲ್ಲ, ಅವ್ರಿಗೋಸ್ಕರವಾಗಿ ಅವ್ರು ಬಂದಿರ್ಬೋದು, ಮೀಡಿಯಾದವ್ರು ಬಂದಿರ್ಬೋದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರ್ಬೋದು, ಎಲ್ಲ ಬಂದು ಪೊಲೀಸ್ನವ್ರು ಬಂದಿರ್ಬೋದು, ಎಲ್ಲ ಬಂದಿರ್ಬೋದು. ಬಟ್ ನಾವು ಎಲ್ಲವತ್ತೂ ಕೂಡ ವಿಳಂಬ ಮಾಡ್ದೇನೆ, ನೆಗ್ಲೆಕ್ಟ್ ಮಾಡ್ದೇನೆ, ತ್ವರಿತವಾಗಿ ಕೆಲಸ ಮಾಡ್ತಾರೆ. ಇನ್ನೂ 34 ಸ್ಪಾಟ್ಗಳಲ್ಲಿ ಗುಡ್ಡ ಕುಸಿತ ಆಗ್ತದೆ ಅಂತ ಒಂದು ವರ್ಷದ ಹಿಂದೆನೇ ರಿಪೋರ್ಟ್ ಆಗಿದೆ. ಸತ್ತ ಮೇಲೆ ಯಾಕೆ ಎಲ್ಲ ಆಕ್ಷನ್ ಆಗ್ತದೆ, ಬಿಫೋರ್ ಯಾಕೆ ಆಗಲ್ಲ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ. ಹೋದ ವರ್ಷದ ಒಂದು ಹಿನ್ನೆಲೆ ಕೊಟ್ಟಿದ್ದಾರೆ. ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅಲ್ವಾ? ಹೋದ ಸಾರಿ ಮಳೆ ಬರಲಿಲ್ಲ, ಮಳೆ ಬರಗಾಲ ಬಂದಿತ್ತು, ಈ ಸಾರಿ ಮಳೆ ಈಗ ನಾವು ಬಂದಮೇಲೆ ಇದು ಭಾಳ ವರ್ಷಗಳಿಂದ ಆಗಿರಲಿಲ್ಲ, ಈ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ, ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಇನ್ನು ಎಲ್ಲೆಲ್ಲಿ ಈ ಥರ ಅಲ್ಲೆಲ್ಲ ಕ್ರಮ ತಗೊಳ್ತೀವಿ. No, not in the night. No, not in the night. So, will there be more army battalions? ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ, ಅವರು ಸೆಂಟ್ರಲ್ ಮಿನಿಸ್ಟರ್ ನೆನ್ನೆ ಬಂದಿದ್ರು ಸರ್, ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದಾರೆ ಅಂತ ಆರೋಪ. ಇದರಲ್ಲಿ ರಾಜಕಾರಣ ಮಾಡಕ್ ಹೋಗಲ್ಲ, ಹೇಳಪ್ಪ ಇಲ್ಲಿ ಸೇರಿ ಜೊತೆ ರಾಜಕಾರಣ ಮಾಡಕ್ ಹೋಗಲ್ಲ. ಗೊತ್ತಾಯ್ತಾ? ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನ್ನು ಮಾಡ್ತಾರೋ ಅಂತ ನಾನು ರಾಜಕಾರಣ ಮಾಡಕ್ ಹೋಗಲ್ಲ. ಎನ್ಡಿಆರ್ಎಫ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ಕೂಡ ಮನವಿ ಮಾಡಿದ್ದೀವಿ, ಅವರು ಕೂಡ ಬಂದಿದ್ದಾರೆ.
ನಾವು ಈಗ ಇದೆಲ್ಲ ಎನ್ ಡಿ ಆರ್ ಎಫ್ ನವರು ಕೂಡ ಇದ್ದಾರೆ, ಎನ್ ಡಿ ಆರ್ ಎಫ್ ಕೂಡ ಇದ್ದಾರೆ, ನೇವಿಯವರು ಕೂಡ ಇದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಅವ್ರ ಮೇಲೆ ಬಿ ಜೆ ಪಿಯವರು ಇಲ್ಲಿ ಮಣ್ಣೀರ್ ಚಾಟ ಕೆಲಸ ಆಗಬಾರ್ದು. ಇದ್ರೂ ಈಗ ಪಾಪ ಸತ್ತೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವ್ರಿಗೆ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ. ಸಿ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ. ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗದೇ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಹೊಳೆ ಇರಲಿ ಅಥವಾ ಭೂಮಿ ಮೇಲೆ ಕೂಡಲೇ ಅದಕ್ಕೆ ಪರಿಹಾರ ಕೊಡ್ತೀವಿ, ಆಲ್ಟರ್ನೇಟ್ ಜಾಗ ಕೊಡ್ತೀವಿ.